ಒಂದೆಡೆ ನಗರದ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಕೊರೋನಾ ಸೋಂಕಿತ ನಿಷೇಧಿತ ಪ್ರದೇಶದ ಸಂಚಾರ ಬಂದ್ ಮಾಡಿ ಕಟ್ಟೆಚ್ಚರ ವಹಿಸಿದ ಜಿಲ್ಲಾಡಳಿತ. ಮತ್ತೊಂದೆಡೆ ಬೀದಿಗಿಳಿದು ಬಿಂದಾಸಾಗಿ ಎಂದಿನಂತೆ ತಿರುಗಾಡ್ತಾ ದಿನಸಿ ಖರೀದಿ ಮಾಡ್ತಿರೋ ಗ್ರಾಹಕರು. ಇನ್ನೊಂದೆಡೆ ತಮ್ಮ ಗ್ರಾಮದ ಆರೋಗ್ಯಕ್ಕಾಗಿ ಸ್ವಯಂ ಪ್ರೇರಿತವಾಗಿ ದಿಗ್ಬಂಧನೆ ಹಾಕಿಕೊಂಡ ಗ್ರಾಮಸ್ಥರು. ಇಂತಹದ್ದೊಂದು ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದೆ. ಸದ್ಯ ಸೋಂಕಿತರ ಸಂಖ್ಯೆ 12 ಆದರೂ ಕೆರೂರು, ಬನಹಟ್ಟಿ, ರಬಕವಿ ಪಟ್ಟಣಗಳಲ್ಲಿ ಜನರು ಮಾತ್ರ ಕೊರೋನಾಗೆ ಕ್ಯಾರೆ ಎನ್ನದೆ ತಮ್ಮ ಮಾರುಕಟ್ಟೆಯಲ್ಲಿ ದಿನಸಿ ಖರೀದಿಯಲ್ಲಿ ತಲ್ಲಿನರಾಗಿದ್ರು. ಬೇಕಾಬಿಟ್ಟಿ ಬೀದಿಗಿಳಿದವರ ಚಳಿ ಬಿಡಿಸಲು ಬನಹಟ್ಟಿ ತಹಶೀಲ್ದಾರ್ ಪ್ರಶಾಂತ್ ಚನಗೊಂಡ್ ಕೈಯಲ್ಲಿ ಲಾಠಿ ಹಿಡಿದು ಫೀಲ್ಡ್ಗೆ ಇಳಿದಿದ್ರು. ಕೊರೋನಾ ಎಂಬ ಮಹಾಮಾರಿ ವೈರಸ್ ನಮ್ಮ ಜಿಲ್ಲೆಗೆ ಈಗಾಗಲೇ ಒಂದು ಬಲಿಯನ್ನು ತೆಗೆದುಕೊಂಡು ಮತ್ತು 9 ಹೆಚ್ಚು ಸೋಂಕಿತರು ದೃಢಪಟ್ಟಿದ್ದಾರೆ. ದೃಢಪಟ್ಟಿದ್ದನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಕೆರೂರು, ರಬ್ಕವಿ, ಬನಾಟಿಯಲ್ಲಿ ತರಕಾರಿಗಾಗಲಿ ಕಿರಾಣಿ ಸಾಮಾನಿಗಾಗಲಿ ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ಸೋಂಕನ್ನು ತಡೆಗಟ್ಟಲು ದೇಶದ ಪ್ರಧಾನಿಯಾದಂಥ ಮೋದಿಯವರು ಹೇಳಿದಂಥ ನಿಯಮಾವಳಿಗಳನ್ನು ಪಾಲಿಸಲಿಕ್ಕೆ, ಮನೆಯಲ್ಲೇ ಇದ್ದು ತಮ್ಮ ಆರೋಗ್ಯ ಸುರಕ್ಷತೆಗಳನ್ನು ಕಾಪಾಡಿಕೊಳ್ಳಲು, ಹಾಗೂ ಈ ನಮ್ಮ ಕೊರೋನಾ ವೈರಸ್ಸನ್ನು ನಮ್ಮ ಜಿಲ್ಲೆಗೆ ಈಗ ಒಂದೇ ಬಲಿ ಪಡೆದಿದೆ, ಇನ್ನೂ ಹೆಚ್ಚು ಸೋಂಕುಗಳು ನಮ್ಮ ಜಿಲ್ಲೆಗೆ ಬರಬಾರ್ದಂದರೆ ನಾವು ದೇಶದ ಪ್ರಧಾನಿಗಳ ನಿಯಮಾವಳಿಗಳನ್ನು ಪಾಲಿಸಿ ಯಾರೂ ಮನೆಯಿಂದ ಆಚೆ ಬರಬಾರ್ದೆಂದು ನಾನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನರಲ್ಲಿ ಇದನ್ನೇ ಮಾಡಿಕೊಳ್ಳುತ್ತೇನೆ. ಈ ಹಿನ್ನೆಲೆಯಲ್ಲಿ ಮುಧೋಳ ತಾಲೂಕಿನ ಶಿರೋಳ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಗ್ರಾಮಸ್ಥರಿಂದಲೇ ಚೆಕ್ಪೋಸ್ಟ್ ನಿರ್ಮಿಸಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಿದ್ದಾರೆ. ರಜೆ ಮೇಲೆ ಬಂದಿದ್ದ ಸೈನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಶಿರೋಳ ಗ್ರಾಮ ಸಂಪೂರ್ಣ ಲಾಕ್ಡೌನ್ಗೆ ಒಳಪಡಿಸಿದ್ದಾರೆ. ಗ್ರಾಮ ಸಂಪರ್ಕಿಸುವ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿ ಒಂದೇ ಒಂದು ಪ್ರಮುಖ ರಸ್ತೆ ಓಪನ್ ಮಾಡಿ ಅಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಗ್ರಾಮಸ್ಥರ ಆರೋಗ್ಯಕ್ಕಾಗಿ ಕಾವಲು ಕಾರ್ಯ ನಡೆಯುತ್ತಿದೆ. ಅಲ್ಲದೆ ಗ್ರಾಮದಲ್ಲಿ ಮನೆಯಿಂದ ಹೊರಗೆ ಬಾರದ ಜನರ ದೃಶ್ಯಗಳೇ ಕಂಡು ಬರುತ್ತವೆ. ಗ್ರಾಮದಲ್ಲಿ 2 ರೋಗ ನಿವಾರಕ ಪೌಡರ್ ಸಿಂಪಡಣೆ ಮಾಡುವ ಮೂಲಕ ಕೊರೋನಾ ಕಟ್ಟಿ ಹಾಕಲು ಸ್ವತಃ ಗ್ರಾಮಸ್ಥರೇ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ್ ಗ್ರಾಮದಿಂದ ಶ್ರೀ ಮಹಾಂತಯ್ಯ ಸ್ವಾಮಿಗಳು ಮಾಡುವ ನಮಸ್ಕಾರಗಳು. ಪ್ರಸ್ತುತ ಸಂದರ್ಭದಲ್ಲಿ ಮಹಾಮಾರಿ ಕೊರೋನಾ ರೋಗದ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದರ ಒಂದು ನಿಯಂತ್ರಣಕ್ಕಾಗಿ ನಮ್ಮ ಶಿರೋಳ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಹಿರಿಯರು, ಯುವಕರು, PDO, ಆಶಾ ಕಾರ್ಯಕರ್ತೆಯರು ಅಷ್ಟೇ ಅಲ್ಲದೆ ನಮ್ಮೂರಿಗೆ ರಜೆಗೆಂದು ಬಂದಿರುವಂತಹ ಯೋಧರು ಸಹ ಈ ನಿಯಂತ್ರಣಕ್ಕಾಗಿ, ಈ ರೋಗದ ನಿಯಂತ್ರಣಕ್ಕಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಂಪರ್ಕಕ್ಕೆ ಬರುವಂಥ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಮುಖ್ಯ ರಸ್ತೆ ಒಂದನ್ನೇ ಪ್ರಾರಂಭ ಮಾಡಲಾಗಿದೆ. ಅಲ್ಲೊಂದು ಚೆಕ್ಪೋಸ್ಟ್ಗಳನ್ನು ಕೂಡ ಹಾಕಲಾಗಿದೆ. ಅದರೊಂದಿಗೆ ಸಂತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಯುವಕರು ಮಾಸ್ಕ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದರೊಂದಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಫಲಕಗಳನ್ನು ಕೂಡ ಹಾಕ್ತಾ ಇದ್ದಾರೆ. ರಸ್ತೆ ಮೇಲೆ ಎಲ್ಲ ಚಿತ್ರಣಗಳನ್ನು ಬಿಡಿಸ್ತಾ ಇದ್ದಾರೆ. ಯಾಕಂತಂದರೆ ಈ ರೋಗ ನಮ್ಮ ಪಕ್ಕದ ನೆರೆ ಗ್ರಾಮವಾಗಿರುವಂಥ ಮುಗುಳುಕೋಡದಲ್ಲಿ ಕೂಡ 5 ಅಷ್ಟೇ ದೂರದ ಇದೆ, ಅಲ್ಲಿ ಕೂಡ ಬಂದಿದೆ, ಮುಧೋಳಕ್ಕೆ ಬಂದಿದೆ. ಅದಕ್ಕಾಗಿ ಈ ರೀತಿಯಾಗಿ ನಾವು ಜಾಗೃತಿ ಮಾಡಲಿಕ್ಕೆ ಬೇಕಾಗಿರುವ ಸಂದರ್ಭ ಬಂದಿದ್ದರಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕಾಗಿ ಎಲ್ಲ ರೀತಿಯ ಕಾರ್ಯನಿರ್ವಹಿಸುತ್ತಿದ್ದು, ಗ್ರಾಹಕರು ಮನೆಯಿಂದ ಬೀದಿಗೆ ಬರಬಾರದು, ಅವರ ಮನೆ ಬಾಗಿಲಿಗೆ ಅವರಿಗೆ ಅಗತ್ಯವಿರೋ ಎಲ್ಲ ವಸ್ತುಗಳನ್ನು ಕಲ್ಪಿಸುವ ಕಾರ್ಯ ಜಿಲ್ಲಾಡಳಿತ ಮಾಡಿದ್ರೂ ಕೂಡ ಜನರು ಮಾತ್ರ ತಮ್ಮ ಬುದ್ಧಿ ಬಿಡ್ತಿಲ್ಲ. ಬೀದಿಗಿಳಿದೆ ತರಕಾರಿ ಖರೀದಿಸುವ ಮನಸ್ಥಿತಿ ಗ್ರಾಹಕರದ್ದು. ದೇಶದ ಜನರ ಆರೋಗ್ಯಕ್ಕಾಗಿ ಮೋದಿ ಇನ್ನು 19 ಲಾಕ್ಡೌನ್ ವಿಸ್ತರಣೆ ಮಾಡಿದ್ದಾರೆ. ನಮೋ ನಿಯಮಗಳನ್ನ ಪಾಲನೆ ಮಾಡಿ ಹೆಮ್ಮಾರಿಯಿಂದ ದೇಶವನ್ನ ಬಚಾವ್ ಮಾಡಿಕೊಳ್ಳುವ ಹೊಣೆ ನಮ್ಮೆಲ್ಲರದ್ದು. ಕ್ಯಾಮರಾ ಪರ್ಸನ್ MD ಆರಿಫ್ ಜೊತೆ ಫಿರೋಜ್, News 29, ಬಾಗಲಕೋಟೆ.